ಅಂಕೋಲಾ ತಾಲೂಕಿನ ಹೊನ್ನೆಬೈಲ್ ಗ್ರಾಮದೇವರ ಹಬ್ಬ ಸುಮಾರು 3 ದಶಕಗಳ ನಂತರ ಪುನರಾರಂಭಗೊಂಡು ವಿಜೃಂಭಣೆಯಿಂದ ನಡೆಯಿತು. ಅಂಕೋಲಾ ತಾಲೂಕಿನ ಗ್ರಾಮೀಣ ಭಾಗದ ಪ್ರಕೃತಿ ರಮಣೀಯ ಹೊನ್ನೆಬೈಲ ಗ್ರಾಮದಲ್ಲಿ ಸ್ಥಳೀಯರ ಆರಾಧ್ಯ ದೇವರುಗಳಾದ ಶ್ರೀ ಬೊಮ್ಮಯ್ಯ ದೇವರು, ಶ್ರೀ ಕುಸ್ಲೆ ದೇವರು ಮತ್ತು ಶ್ರೀ ಮಾಣಿಬೀರ ದೇವರುಗಳ ಸನ್ನಿಧಿಯಲ್ಲಿ ಗ್ರಾಮದೇವರ ಹಬ್ಬದ ವಿಶೇಷ ಆಚರಣೆ ಏಪ್ರಿಲ್ 30 ಮಂಗಳವಾರ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರಣಾಂತರಗಳಿಂದ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲದಿಂದ ನಿಂತು ಹೋಗಿದ್ದ ಗ್ರಾಮದೇವರ ಈ ಹಬ್ಬ ಪುನರಾರಂಭಗೊಂಡಂತಾಗಿದೆ. ಬಂಡಿ ಹಬ್ಬದ ಆಚರಣೆ ಮಾದರಿಯಲ್ಲೇ ಗ್ರಾಮದೇವರ ಈ ಹಬ್ಬವು ನಡೆಯಿತಾದರೂ ಗ್ರಾಮದೇವರ ಹಬ್ಬದ ಆಚರಣೆಯಲ್ಲಿ ಸ್ವಲ್ಪ ವಿಭಿನ್ನತೆಯು ಕೂಡಿತ್ತು. ಶ್ರೀದೇವರುಗಳ ಕಳಸದ ಮೆರವಣಿಗೆ ಗ್ರಾಮದಲ್ಲಿ ನಡೆದು ಆಯಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಹರಕೆಗಳನ್ನು ಸಲ್ಲಿಸುವ ವಿಶೇಷ ಕಾರ್ಯಕ್ರಮಗಳು ನಡೆದವು. ವಿವಿಧ ದೇವಸ್ಥಾನಗಳಿಗೆ ಸಂಬಂಧಿಸಿದ ಹಕ್ಕುದಾರರು, ಗುಣುಗರು, ಕಟ್ಟಿಗೆದಾರರು, ನಾನಾ ಸಮಾಜದ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಕೆಲ ಮುಖಂಡರು, ಭಕ್ತಾದಿಗಳು ಈಡುಗಾಯಿ ಸಂಪ್ರದಾಯ ನಡೆಸಿ ಸದ್ಭಕ್ತರ ಇಷ್ಟಾರ್ಥ ನೆರವೇರಲಿ, ಗ್ರಾಮದಿಂದ ರೋಗರುಜಿನ ಮಾಯವಾಗಿ ಸುಖಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ಗುಡ್ಡಗಾಡು ಪ್ರದೇಶದಲ್ಲಿರುವ ಹಿಂದುಳಿದ ಮತ್ತು ಬುಡಕಟ್ಟು ಹಾಲಕ್ಕಿ ಜನರೇ ಹೆಚ್ಚಾಗಿ ವಾಸಿಸುವ ಇಂತಹ ಪ್ರದೇಶಗಳಲ್ಲಿ ಇತರೆ ಜನರು ವಾಸಿಸುತ್ತಾ ಬಂದಿದ್ದು ತಮ್ಮ ಸುತ್ತಮುತ್ತಲಿನ ಗ್ರಾಮದೇವರುಗಳನ್ನು ನಂಬಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಗ್ರಾಮದೇವರ ಹಬ್ಬಗಳನ್ನು ಆಚರಿಸುವ ಮೂಲಕ ದೇವರುಗಳಿಗೆ ಹರಕೆ ಅರ್ಪಿಸಿ ಶಕ್ತಿ ತುಂಬುವ ಕೆಲಸ ಭಕ್ತರಿಂದ ನಡೆಯುತ್ತದೆ. ಇದರಿಂದ ಕೃಷಿಕರು, ಊರ ನಾಗರಿಕರು, ದನಕರುಗಳು ಮತ್ತು ಸಕಲರಿಗೂ ಒಳಿತಾಗುತ್ತದೆ ಮತ್ತು ಬೆಳೆ ಮಳೆ ಸರಿಯಾಗಿ ಆಗುತ್ತದೆ ಎಂಬ ನಂಬಿಕೆ ಹಲವು ಭಕ್ತರಲ್ಲಿದ್ದು, ಈ ಹಿಂದೆ ಹೊನ್ನೆಬೈಲ ಗ್ರಾಮದಲ್ಲಿ ಪ್ರತಿ 5-6 ವರ್ಷಗಳಿಗೊಮ್ಮೆ ಗ್ರಾಮದೇವರ ಹಬ್ಬ ಆಚರಿಸುವ ಸಂಪ್ರದಾಯ ರೂಢಿಯಲ್ಲಿತ್ತಾದರೂ ಕಾರಣಾಂತರಗಳಿಂದ ಸುಮಾರು 35 ವರ್ಷಗಳಿಂದ ಈ ಹಬ್ಬದ ಆಚರಣೆ ನಡೆದಿರಲಿಲ್ಲ. ಈಗ ಗ್ರಾಮದ ಹಕ್ಕುದಾರರು, ಹಿರಿಯ ಕಿರಿಯರು, ಭಕ್ತರೆಲ್ಲರೂ ಸೇರಿ ವಿಶೇಷ ಸಹಕಾರ ನೀಡಿದ್ದರಿಂದ ಮತ್ತೆ ನಮ್ಮ ಪುರಾತನ ಸಂಪ್ರದಾಯ ಆಚರಣೆ ಮುಂದುವರೆಸಲು ಸಾಧ್ಯವಾಗಿದೆ. ಊರಿನ ಸಮಸ್ತ ಜನರ ಹಾಗೂ ಇತರೆ ಭಕ್ತಾದಿಗಳ ಸಹಾಯ ಸಹಕಾರವನ್ನು ನಾವು ಧನ್ಯತೆಯಿಂದ ನೆನೆಯುತ್ತೇವೆ. ಬರಲಿರುವ ಮೇ 28 ಹೊನ್ನೆಬೈಲ ಬಂಡಿ ಹಬ್ಬ ಸಹ ನಡೆಯಲಿದ್ದು, ವರ್ಷಂಪ್ರತಿಯಂತೆ ಭಕ್ತರ ಮತ್ತು ಸರ್ವರು ಸಹಕಾರ ನೀಡುವಂತೆ ಟೆಂಪಲ್ ಟ್ರಸ್ಟಿಗಳು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ನಾಟಿ ವೈದ್ಯ ಬೆಳಂಬರದ ಹನುಮಂತ ಬೊಮ್ಮೂಗೌಡ ಕೋರಿಕೊಂಡಿದ್ದಾರೆ. ಹೊನ್ನೆಬೈಲ ದೇವರಹಬ್ಬ ಸುಮಾರು 35 ವರ್ಷಗಳ ಕಾಲ ನಿಂತು ಹೋಗಿತ್ತು. ಅದನ್ನು ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದೇವೆ. ಎಲ್ಲ ಭಕ್ತರು ಮತ್ತು ಆ ಕಟ್ಟಿಗೆದಾರರು, ಎಲ್ಲ ಆ ನಡ್ಕೊಳ್ಳುವಂಥ ಹಕ್ಕುದಾರರು ಎಲ್ಲರೂ ಈ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಬಂದಂಥ ಎಲ್ಲ ಭಕ್ತರು ಕೂಡ ದೇವರು ಒಳ್ಳೇದು ಮಾಡಬೇಕು, ಇದರಿಂದ ಬೆಳೆ ದನಕರುಗಳಿಗೆ ಎಲ್ಲ ರೀತಿಯ ಜನರಿಗೂ ಅನುಕೂಲ ಆಗಬೇಕು, ಹವಾಮಾನವೂ ಕೂಡ ಚೆನ್ನಾಗಾಗಬೇಕು ಅಂತ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಆ ಬಗ್ಗೆ ನಮಗೂ ನಂಬಿಕೆ ಇದೆ, ದೇವರು ಇದನ್ನು ನಡೆಸ್ಕೊಡ್ತೇವೆ ಅಂತ ಹೇಳಿ. ಮತ್ತು ಇದೇ ರೀತಿಯಲ್ಲಿ ನಮ್ಮ ವರ್ಷಕ್ಕಾಗುವಂಥ ಬಂಡಿ ಹಬ್ಬ 28 ಮೇದಲ್ಲಿದೆ, ಮಂಗಳವಾರ ದಿನ. ಎಲ್ಲ ಭಕ್ತರು ವರ್ಷ ಪ್ರತಿನಿಂತ ಬಂದು ಸಹಕಾರ ಮಾಡಬೇಕು ಅಂತ ಕೇಳ್ಕೊಂಡಿದ್ದೇನೆ. ನಮಸ್ಕಾರ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.